ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಡ್ರೈವಿಂಗ್ ದುನಿಯಾ ಅಂತ. ಇಟ್ಸ್ ಆಲ್ ಅಬೌಟ್ ಡ್ರೈವಿಂಗ್. ನನ್ನ ಹೆಸರು ಪ್ರಸಾದ್ ಅಂತ. ನಾನು ಒಬ್ಬ ಪ್ರೊಫೆಷ್ನಲ್ ಡ್ರೈವರ್. ಸುಮಾರು 14 ವರ್ಷಗಳಿಂದ ಈ ಡ್ರೈವಿಂಗನ್ನೇ ನನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ. ಹೊಸದಾಗಿ ಡ್ರೈವಿಂಗ್ ಕಲಿಯೋ ಅಂಥವರಿಗೆ ಸ್ವಲ್ಪ ಅನುಕೂಲ ಆಗಲಿ, ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಕೆಲಸಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಡ್ರೈವಿಂಗ್ ಕಲಿಯೋದಕ್ಕಿಂತ ಮುಂಚೆ ಒಂದು ಗಾಡಿ ಅಂತ ಅಂದರೆ ಏನು, ಆ ಗಾಡಿನಲ್ಲಿ ಏನೇನು ಇರುತ್ತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಬೇಸಿಕ್ ಬಗ್ಗೆ ಹೇಳ್ಕೊಡ್ತೀನಿ, ಗಾಡಿನಲ್ಲಿ ಏನೇನು ಇರುತ್ತೆ, ಇದು ಯಾವಾಗ ಆಪರೇಟ್ ಮಾಡಬೇಕು ಅಂತ ಹೇಳಿ. ಇವಾಗ ನಾನು ನಿಮಗೆ ಡ್ರೈವಿಂಗ್ ಹೇಳ್ಕೊಡೋದಕ್ಕೆ ನಾನು ಉಪಯೋಗಿಸ್ತಾ ಇರೋ ಗಾಡಿ ಬಂದು ಟೊಯೋಟಾ ಇಟಿಯೋಸ್. ಈ ಗಾಡಿನಲ್ಲಿ ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ ಅಂತ ಅಂದ್ಕೋತೀನಿ. ಗೇರ್ ಒಂದು ಬಿಟ್ಟು ಗೇರ್ ಒಂದು ಚೇಂಜ್ ಇದೆ ಇದರಲ್ಲಿ. ಸೊ ಅದರ ಬಗ್ಗೆ ನಾನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಯಾವುದೇ ಗಾಡಿ ಒಳಗಡೆ ಬಂದ್ರೂ ಫಸ್ಟು ನಮಗೆ ಈ ಸ್ಟೈರಿಂಗ್ ಕಾಣಿಸುತ್ತೆ. ಈ ಸ್ಟೈರಿಂಗ್ ಅಲ್ಲೇ ಹಾರ್ನ್ ಎಲ್ಲ ಬರುತ್ತೆ, ಕೇಳಿಸ್ಬೋದು. ಸ್ಟೈರಿಂಗ್ ಕೆಳಗಡೆನೆ, ಸ್ಟೈರಿಂಗಿಂದ ಸ್ವಲ್ಪ ಕೆಳಗಡೆ ಬಂದರೆ ನಮಗೆ ಇಗ್ನಿಷನ್ ಕೀ ಅಂತ ಹೇಳ್ತೀವಿ, ಮತ್ತು ಇದು ಹೆಡ್ಲೈಟ್ ಮತ್ತು ಇಂಡಿಕೇಟರ್ ಲೀವರ್ಸ್ ಅಂತ ಹೇಳ್ತೀವಿ. ಇದು ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ಮೇಲ್ಗಡೆ ನಾವು ಆಪ್ರೇಟ್ ಮಾಡಿದ್ರೆ ಅದು ಲೆಫ್ಟ್ ಸೈಡ್ಗೆ ತೋರಿಸುತ್ತೆ, ಕಾಣಿಸ್ತಾ ಇರ್ಬೋದು. ಮತ್ತು ಕೆಳಗಡೆ ತಳ್ಳಿದ್ರೆ ಇದು ರೈಟ್ ಸೈಡ್ಗೆ ಇಂಡಿಕೇಟರ್ ತೋರಿಸುತ್ತೆ. ಮತ್ತು ಇದರಲ್ಲೇ ಇನ್ನೂ ಒಂದು ಬಟನ್ ಬರುತ್ತೆ, ಇದು ಮುಂದೆ ತಳ್ಳಿದ್ರೆ ಇದು ಪಾರ್ಕಿಂಗ್ ಆನ್ ಆಗುತ್ತೆ, ಮತ್ತು ಮುಂದೆ ಮಾಡಿದ್ರೆ ಇದು ಹೆಡ್ಲೈಟ್ ಆನ್ ಆಗುತ್ತೆ. ಮತ್ತು ಇದು ಲೋ ಬೀಮ್ ಪೊಸಿಷನಲ್ಲಿ ಇದೆ ಸದ್ಯಕ್ಕೆ ಇವಾಗ. ಇದನ್ನು ಕೆಳಗಡೆ ಮಾಡಿದ್ರೆ ಹೈ ಬೀಮ್ ಬರುತ್ತೆ, ಮೇಲೆ ಮಾಡಿದ್ರೆ ಒಂದು ಸ್ಟೆಪ್ ಇದು ಲೋ ಬೀಮಲ್ಲಿ ಇರುತ್ತೆ, ಮತ್ತೆ ಮೇಲೆ ಒಂದು ಸರಿ ಮಾಡಿದ್ರೆ ಇದನ್ನು ನಾವು ಡಿಪ್ಪರ್ ಅಂತ ಹೇಳ್ತೀವಿ. ಅಂದರೆ ಲೋ ಬೀಮಲ್ಲೇ ಇರುತ್ತೆ, ಲೋ ಬೀಮಲ್ಲೇ ಇದ್ದು ನಾವು ಡಿಪ್ಪರ್ ಮಾಡಿದಾಗ ಇಲ್ಲಿ ಹೈ ಬೀಮ್ ಆನ್ ಆಗುತ್ತೆ. ಅದೇ ಥರ ನಮ್ಮ ಸ್ಟೈರಿಂಗಿಂದ ಎಡಗಡೆಯಲ್ಲಿ ಇನ್ನೂ ಒಂದು ಲೀವರ್ ಇರುತ್ತೆ, ಇದನ್ನು ನಾವು ವೈಫರ್ ಲೀವರ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಇದನ್ನು ಮುಂದೆ ತಳ್ಳಿದ್ರೆ ಸಿಂಗಲ್ ಟೈಮ್ ಆನ್ ಆಗುತ್ತೆ, ಅಂದರೆ ಒಂದು ಸರಿ ವೈಫಾಗಿ ನಿಂತೋಗ್ಬಿಡುತ್ತೆ. ಮತ್ತು ಕೆಳಗಡೆ ನಾವೇನಾದ್ರೂ ಆನ್ ಮಾಡಿದಾಗ ಅದು ಸ್ಪೀಡ್ ಜಾಸ್ತಿ ಆಗುತ್ತೆ, ಅಂದರೆ ಮಳೆ ಜಾಸ್ತಿ ಇದ್ದಾಗ ಜಾಸ್ತಿ ಸ್ಪೀಡ್ ಹಾಕ್ಕೊತೀವಿ, ಮಳೆ ಕಡಿಮೆ ಇದ್ದಾಗ ಒಂದೊಂದು ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳೋ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನಾವು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಸ್ ಅಂತ ಹೇಳ್ತೀವಿ ಮೆಕ್ಯಾನಿಕಲ್ ಭಾಷೆಯಲ್ಲಿ. ಬಟ್ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಮೀಟ್ರ್ ಬೋರ್ಡ್ ಅಂತ ಹೇಳ್ತೀವಿ. ನೋಡ್ತಾ ಇರ್ಬೋದು ಈ ಮೀಟ್ರ್ ಬೋರ್ಡಲ್ಲಿ ಎಡಗಡೆ 0, 1, 2, 3, 4 ಅಂತ ಇದೆಯಲ್ಲ, ಅದನ್ನು ಆರ್ ಪಿ ಎಮ್ ಅಂತ ಹೇಳ್ತೀವಿ ನಾವು. ಅದು ರೊಟೇಷನ್ ಪರ್ ಮಿನಿಟ್ ಅಂತಲೂ ಹೇಳ್ತಾರೆ, ರೆವಲ್ಯೂಷನ್ ಪರ್ ಮಿನಿಟ್ ಅಂತಲೂ ಕೆಲವರು ಹೇಳ್ತಾರೆ. ಅಂದರೆ ನಾವು ಎಕ್ಸಲೇಟ್ರ್ ಏನು ಪ್ರೆಷರಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇದು ತೋರಿಸುತ್ತೆ. ಮತ್ತು ಇಲ್ಲಿ ಬಲಗಡೆ ಇರೋದು 20, 40, 60, 80 ಅಂತ ಇದೆಯಲ್ಲ, ಇದನ್ನು ಸ್ಪೀಡೋಮೀಟರ್ ಅಂತ ಹೇಳ್ತೀವಿ. ನಮ್ಮ ಗಾಡಿ ಏನು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತನ್ನೋದನ್ನು ಈ ಮೀಟ್ರು ನಮಗೆ ತೋರಿಸುತ್ತೆ. ಇನ್ನು ಕೆಳಗಡೆ ಬಂದರೆ ಅಲ್ಲಿ ಇ ಅಂತ ತೋರಿಸ್ತಾ ಇದೆ, ಅದು ಡೀಸೆಲ್ ಗೇಜ್ ಅಂತ ಹೇಳ್ತೀವಿ. ಕೆಳಗಡೆ ಓಡೋ ಮೀಟರ್ ಇದೆ. ಆಲ್ರೆಡಿ ನಮ್ಮ ಗಾಡಿ ಬಂದು 170,000 ಕಿಲೋಮೀಟ್ರು ಓಡಿದೆ ಗಾಡಿ, ಇದು ಅದನ್ನು ತೋರಿಸುತ್ತೆ. ಇನ್ನು ಆ ಲೈಟ್ ಬರ್ತಾ ಇರೋದೆಲ್ಲ ಬಂದು ಫುಲ್ ಲಾಸ್ಟ್ ರೈಟ್ ಸೈಡಲ್ಲಿರೋದು ಹ್ಯಾಂಡ್ ಬ್ರೇಕ್ ಅಂತ, ಅದ್ರ ಪಕ್ಕದಲ್ಲಿ ಆಯಿಲ್, ಮತ್ತು ಇದು ಸ್ಟೈರಿಂಗ್ ಲಾಕ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇರೋದು, ಮತ್ತು ಎಂಜಿನ್, ಮತ್ತು ಬ್ಯಾಟ್ರಿ. ಮತ್ತು ಇದು ಬಂದು ಫೋರ್ ವೇ ಇಂಡಿಕೇಟರ್ಸ್ ಅಥವಾ ಹಜಾರ್ಡ್ಸ್ ಅಂತ ಹೇಳ್ತೀವಿ ನಾವು ಇದನ್ನು. ಇದು ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ತುಂಬ ಮಳೆ ಬರ್ತಾ ಇದ್ದಬೇಕಾದ್ರೆ ನಮಗೆ
ಮುಂದಗಡೆ ಗಾಡಿ ಅಥವಾ ಹಿಂದಗಡೆ ಗಾಡಿಗೆ ನಮ್ಮ ಗಾಡಿ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಇದನ್ನು ನಾವು ಇಂಡಿಕೇಟರ್ಗಳನ್ನ ಇದನ್ನ ಆನ್ ಮಾಡ್ತೀವಿ. ಇದನ್ನು ಆನ್ ಮಾಡಿದಾಗ ನಾಲ್ಕು ಇಂಡಿಕೇಟರ್ಗಳು, ಮುಂದೆ ಎರಡು, ಹಿಂದೆ ಎರಡು, ಸೈಡಲ್ಲಿ ಎರಡು, ಟೋಟಲ್ ಆಗಿ ಆರು ಇಂಡಿಕೇಟರ್ಸ್ ಇರುತ್ತೆ. ಇದು ಆರು ಇಂಡಿಕೇಟರ್ಸ್ ಆನ್ ಆಗುತ್ತೆ. ಇದು ಬರೀ ಮಳೆಯಲ್ಲಿ ಅಲ್ಲದೆ ಈಗ ನಮ್ಮ ಗಾಡಿ ಏನಾದರೂ ಕೆಟ್ಟೋಗಿ ನಿಂತಿದ್ದಾಗ ಬೇರೆ ಗಾಡಿಗಳಿಗೆ ಗೊತ್ತಾಗಲಿ ಅಂತ ಹೇಳಿ ಇದನ್ನು ಫೋರ್ ವೇ ಇಂಡಿಕೇಟರ್ಸ್ನ ಆನ್ ಮಾಡ್ತೀವಿ ನಾವು. ಇದನ್ನು ಅಸಾರ್ಡ್ಸ್ ಅಂತಲೂ ಕೂಡ ಕರಿತೀವಿ. ಇದರ ಕೆಳಗಡೆ ಬಂದರೆ ಇದು ಎ ಸಿ ಕಂಟ್ರೋಲರ್ ಇವೆಲ್ಲ. ಇದು ಎ ಸಿ ಸ್ಪೀಡ್ ಇರುತ್ತೆ, ಅಂದರೆ ನಾವು ಯಾವ ಸ್ಪೀಡಿಗೆ ಬೇಕೋ ಆ ಸ್ಪೀಡ್ಗೆ ಹಾಕ್ಕೊಬೋದು. ಇದು ಬ್ಲೂ ಕಲರಲ್ಲಿ ತೋರಿಸ್ತಾ ಇದೆ, ಇದು ಎ ಸಿ ಕೂಲಿಂಗಲ್ಲಿ ಇರುತ್ತೆ ಯಾವಾಗಲೂ. ರೆಡ್ ಕಲರ್ಗೆ ಬಂದರೆ ಹಾಟ್ ಏರ್ ಬರುತ್ತೆ. ಮತ್ತು ಇದು ಎ ಸಿ ಪೊಸಿಷನ್ಸ್ಗಳು, ನಮಗೆ ಇಲ್ಲಿಗೆ ಬೇಕು ಅಂದರೆ ಮುಖಕ್ಕೆ ಬೇಕಂದರೆ ಕಾಲಿಗೆ ಬೇಕು ಅಂತ ಅಂದರೆ, ಮತ್ತು ಇದು ವಿಂಡ್ಶೀಲ್ಡ್ಗೆ ಬೇಕು ಅಂತ ಹೇಳಿದ್ರೆ, ಅಂದರೆ ಮಳೆಯಲ್ಲೆಲ್ಲ ಇದು ವಿಂಡ್ಶೀಲ್ಡ್ಗೆ ಹಾಕ್ಕೊಂಡು ನಾವು ಗಾಡಿ ಓಡಿಸ್ತೀವಿ. ತುಂಬ ಫಾಗ್ ಎಲ್ಲ ಬಂದು ಗ್ಲಾಸ್ ಕವರ್ ಆದಾಗ ಮುಂದಗಡೆ ನಮಗೆ ರೋಡ್ ಕಾಣಿಸೋದಿಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಈ ಪೊಸಿಷನ್ಗೆ ಹಾಕ್ಕೊಂಡು. ಮತ್ತು ಗೇರ್ ಲಿವರ್ ಇದೆ, ಮತ್ತು ಹ್ಯಾಂಡ್ ಬ್ರೇಕ್ ಇದೆ, ಮತ್ತು ಕ್ಲಚ್ಚು, ಬ್ರೇಕ್ ಆ್ಯಂಡ್ ಆಕ್ಸಿಲೇಟ್ರ್, ಇದಿಷ್ಟು ನಮ್ಮ ಗಾಡಿನಲ್ಲಿ ಇರುತ್ತೆ. ಇದಲ್ಲದೆ ನಾವು ತುಂಬ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಗಾಡಿನಲ್ಲಿ ಮೂರು ಮಿರರ್ಗಳಿರುತ್ತೆ. ಮೂರನ್ನು ನಾವು ರೇರ್ ವ್ಯೂ ಮಿರರ್ ಅಂತ ಹೇಳ್ತೀವಿ, ಕೆಲವರು ಸೈಡ್ ಮಿರರ್ ಅಂತಲೂ ಹೇಳ್ತಾರೆ. ಇಲ್ಲಿ ರೈಟ್ ಸೈಡಲ್ಲಿ ಒಂದಿರುತ್ತೆ, ಮತ್ತು ಸೆಂಟ್ರಲ್ಲಿ ಒಂದಿರುತ್ತೆ ಗಾಡಿ ಒಳಗಡೆ, ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ಮಿರರ್ ಇರುತ್ತೆ. ಒಟ್ಟು ಮೂರು ಮಿರರ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಗಾಡಿನಲ್ಲಿ ಏನೇನು ಇದೆ ಅಂತ ನಾವು ತಿಳ್ಕೊಂಡಾಯಿತು. ಗಾಡಿ ಓಡಿಸೋದಕ್ಕಿಂತ ಮುಂಚೆ, ಅಂದರೆ ಗಾಡಿನ ನಾವು ಡ್ರೈವ್ ಮಾಡೋದಕ್ಕಿಂತ ಮುಂಚೆ ನಾವು ಏನೇನು ಅಡ್ಜಸ್ಟ್ ಮಾಡ್ಕೊಬೇಕು, ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಗಾಡಿ ಒಳಗಡೆ ಬರ್ತೀರ. ಗಾಡಿ ಒಳಗಡೆ ಬಂದು ಗಾಡಿನಲ್ಲಿ ಕೂತ್ಕೊಂತೀರ. ಕೂತ್ಕೊಂಡ ತಕ್ಷಣ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಫಸ್ಟು ನಿಮ್ಮ ಡ್ರೈವರ್ ಸೀಟ್, ಅಂದರೆ ನೀವು ಕೂತಿರೋ ಸೀಟನ್ನು ನಿಮಗೆ ಕಂಫರ್ಟಬಲ್ ಆಗಿ ಹೆಂಗೆ ಬೇಕು ಆ ಥರ ಫಸ್ಟು ಅಡ್ಜಸ್ಟ್ ಮಾಡ್ಕೊಬೇಕು. ಅಂದರೆ ಈಗ ಡ್ರೈವ್ ಈಗ ನಾನು ಓಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಸೀಟ್ ಹಿಂದೆ ಇರುತ್ತೆ ಅಥವಾ ಮುಂದೆ ಇರುತ್ತೆ, ಅಂದರೆ ಅವ್ರ ಹೈಟಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಅಡ್ಜಸ್ಟ್ಮೆಂಟ್ ಎಲ್ಲಿದೆ ಅಂತ ಹೇಳಿದ್ರೆ, ಇಲ್ಲಿ ಸೀಟ್ ಕೆಳಗಡೆ ಇಲ್ಲಿ ಒಂದು ಲಿವರ್ ಬರುತ್ತೆ, ಇದನ್ನು ಮೇಲ್ಗಡೆ ಎತ್ತಿ ಮುಂದೆ ಅಥವಾ ಹಿಂದೆ ಸೀಟನ್ನು ಅಡ್ಜಸ್ಟ್ ಮಾಡ್ಕೊಬೋದು ನಾವಿಲ್ಲಿ. ಈ ಕುತ್ಕೊಳ್ಳೋ ಸೀಟನ್ನು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಡಲ್ಲಿ ಇನ್ನೊಂದು ಲಿವರ್ ಬರುತ್ತೆ, ಇಲ್ಲಿ ಡೋರ್ ಸೈಡಲ್ಲಿ. ಇದನ್ನು ನಾವು ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಅಂತ ಬರುತ್ತೆ. ಇದನ್ನು ಬ್ಯಾಕ್ ಸೀಟನ್ನು ಅಡ್ಜಸ್ಟ್ ಮಾಡ್ಕೊಬೇಕು. ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಈ ಕ್ಲಚ್ ಪೆಡ್ಲನ್ನ ಪೂರ್ತಿ ಒಳಗಡೆ ಕಂಫರ್ಟಬಲ್ಲಾಗಿ ಪೂರ್ತಿ ತುಳಿಯೋ ಥರ ನಮಗೆ ಅಡ್ಜಸ್ಟ್ ಮಾಡ್ಕೊಬೇಕು. ಅಂದರೆ ಕ್ಲಚ್ಚು ತುಳಿಯೋದಕ್ಕೆ ಫ್ರೀಯಾಗಿರಬೇಕು ನಮಗೆ, ಆ ಥರ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನು. ಸೀಟ್ ಅಡ್ಜಸ್ಟ್ ಮಾಡಿಕೊಂಡ ನಂತರ ಮೇಯ್ನು ನಾವು ಈ ಸೈಡ್ ಮಿರರ್ಗಳನ್ನ ಅಥವಾ ರೇರ್ ವ್ಯೂ ಮಿರರ್ಗಳನ್ನ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನು. ಇದು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದರೆ, 10-20% ನಮಗೆ ನಮ್ಮ ಕಾರಿಂದು ಬಾಡಿ ಕಾಣಬೇಕು, 80% ನಮಗೆ ರೋಡ್ ಕಾಣಬೇಕು, ಹಿಂದಗಡೆ ಬರ್ತಾ ಇರೋದು ಕಾಣಬೇಕು, ಆ ಥರ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನು. ರೈಟ್ ಸೈಡ್ ಮಿರರ್ ಆಗ್ಬೋದು, ಲೆಫ್ಟ್ ಸೈಡ್ ಮಿರರ್ ಆಗ್ಬೋದು, ಮತ್ತು ಈ ಸೆಂಟರ್ ಮಿರರ್ ಬಂದು ಹಿಂದಗಡೆ ಗ್ಲಾಸ್ ಕರೆಕ್ಟಾಗಿ ನಮಗೆ ಕಾಣಬೇಕು, ಆ ಥರ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನು. 20:80 ರೇಷಿಯೋದಲ್ಲೇ ಸೆಟ್ ಮಾಡ್ಕೊಬೇಕು ಇದು, ಯಾಕಂತಂದರೆ ಅರ್ಧಕ್ಕರ್ಧ ಮಾಡಿಕೊಂಡ್ರೆ ಅರ್ಧಕ್ಕೆ ನಮ್ಮ ಬಾಡಿನೇ ಕಾಣ್ತಾ ಇದ್ರೆ ನಮ್ಮ ಕಾರಿಂದು, ಇನ್ನು ರೋಡ್ ನಮಗೆ ಕ್ಲಿಯರಾಗಿ ಕಾಣಿಸಲ್ಲ. ಹಿಂದೆ ಬರೋರು ಅಥವಾ ರೈಟ್ ಟರ್ನು ಅಥವಾ ಲೆಫ್ಟ್ ಟರ್ನ್ ತಗೋಬೇಕಾದ್ರೆ ನಮಗೆ ಕ್ಲಿಯರೆನ್ಸ್ ಸಿಗಲ್ಲ. ಆ ಉದ್ದೇಶದಿಂದ ಮಿರರನ್ನು 80:20 ರೇಷಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಸೀಟ್ ಅಡ್ಜಸ್ಟ್ಮೆಂಟ್ ಆಯಿತು, ಮಿರರ್ ಅಡ್ಜಸ್ಟ್ಮೆಂಟ್ ಆಯಿತು, ಅದಾದಮೇಲೆ ಸ್ಟೈರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಅಂದರೆ ಕೆಲವೊಂದು ಗಾಡಿಗಳಲ್ಲಿ ಇರ್ಬೋದು, ಕೆಲವೊಂದು ಗಾಡಿಗಳಲ್ಲಿ ಇಲ್ಲದೇ ಇರ್ಬೋದು. ಇದು ಹೆಂಗೆ ಅಂತ ಹೇಳಿದ್ರೆ, ಸ್ಟೈರಿಂಗ್ ಕೆಳಗಡೆ ಒಂದು ಲಿವರ್ ಇರುತ್ತೆ ಇಲ್ಲಿ, ಇದನ್ನು ರಿಲೀಸ್ ಮಾಡಿದ್ರೆ ಸ್ಟೈರಿಂಗ್ ಕೆಳಗಡೆ ಬರುತ್ತೆ. ನಮಗೆ ನಮ್ಮ ಹೈಟಿಗೆ ತಕ್ಕಂಗೆ ಮೇಲೆ ಆದರೂ
ಮಾಡ್ಕೊಬೋದು ಅಥವಾ ಕೆಳಗೆ ಆದರೂ ಮಾಡ್ಕೊಬೋದು. ಇದನ್ನು ಇರೋ ಗಾಡಿನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ಇವಾಗ ಮೇನ್ ವಿಷಯಕ್ಕೆ ಬರೋಣ. ಕಾಣಿಸ್ತಾ ಇರ್ಬೋದು ನಿಮಗೆ, ಇದು ಎಕ್ಸಲೇಟರ್, ಇದು ಬ್ರೇಕ್, ಮತ್ತು ಇದು ಕ್ಲಚ್. ಇದನ್ನು ಎ ಬಿ ಸಿ ಅಂತಲೂ ಕೂಡ ಹೇಳ್ತಾರೆ. ಎ ಫಾರ್ ಎಕ್ಸಲೇಟರ್, ಬಿ ಫಾರ್ ಬ್ರೇಕ್, ಸಿ ಫಾರ್ ಕ್ಲಚ್. ಇದು ನಾನು ಆಲ್ಟ್ರ್ ಮಾಡ್ಕೊಂಡಿರೋದು, ಇದು ಎಲ್ಲ ಗಾಡಿನಲ್ಲೂ ಇದೇ ಥರ ಇರಲ್ಲ. ಓಕೆ, ಈ ಮೂರರ ಕೆಲಸ ಏನು ಅಂತ ಹೇಳಿದ್ರೆ ಯಾವನು ಈಕ್ವಲ್ ಆಗಿ ಕೆಲಸ ಮಾಡಲ್ಲ, ಅಂದರೆ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಕೆಲಸ ಮಾಡೋದು. ಯಾಕಂದರೆ ಇವಾಗ ನಾವು ಗೇರ್ ಕೊಡಬೇಕು ಅಂತ ಹೇಳಿದ್ರೆ ಎಕ್ಸಲೀಟ್ರನ್ನ ಬಿಟ್ಟು ಕ್ಲಚ್ಚನ್ನ ತುಳಿತೀವಿ ಒಳಗಡೆ, ಕ್ಲಚ್ ಬಿಟ್ಟಾಗ ಎಕ್ಸಲೀಟ್ರನ್ನ ತುಳಿತೀವಿ, ಮತ್ತು ಎಕ್ಸಲೀಟ್ರ್ ಬಿಟ್ಟಾಗ ಬ್ರೇಕ್ ತುಳಿತೀವಿ, ಬ್ರೇಕ್ ಬಿಟ್ಟಾಗ ಎಕ್ಸಲೀಟ್ರ್ ತುಳಿತೀವಿ. ಯಾವೂ ಈಕ್ವಲ್ ಆಗಿ ಕೆಲಸ ಮಾಡಲ್ಲ, ಇವು ಎಲ್ಲ ಅಪೋಸಿಟ್ ಡೈರೆಕ್ಷನಲ್ಲೇ ಕೆಲಸ ಮಾಡೋದು. ಇನ್ನು ಕೊನೆಯದಾಗಿ ಗೇರ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಈ ಇಟಿಯೋಸಲ್ಲಿ ಅಷ್ಟೊಂದೇನೂ ಚೇಂಜಸ್ ಬರೋಲ್ಲ, ಬರೀ ಗೇರ್ಲಿ ಗೇರ್ದೊಂದು ಮಾತ್ರ ಚೇಂಜ್ ಬರುತ್ತೆ ಅಂತ ಹೇಳಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ಆರ್ ಬಂದು ಫಸ್ಟ್ಗೆ ಈಕ್ವಲ್ ಆಗಿ ಇದೆ. ನಾರ್ಮಲಾಗಿ ಎಲ್ಲ ಗಾಡಿಗಳಲ್ಲೂ ಬಂದು ಫಿಫ್ತ್ ಗೇರಿಂದ ಕೆಳಗಡೆಯಲ್ಲಿ ರಿವರ್ಸ್ ಗೇರ್ಗಿರುತ್ತೆ. ಬಟ್ ಟೊಯೋಟಾದಲ್ಲಿ ಮಾತ್ರ, ಇಟಿಯೋಸಲ್ಲಿ ಮಾತ್ರ ರಿವರ್ಸ್ ಗೇರ್ ಬಂದು ಫಸ್ಟ್ ಗೇರ್ಗೆ ಈಕ್ವಲ್ ಆಗಿರುತ್ತೆ. ಬಟ್ ಚೇಂಜ್ ಮಾಡೋದಕ್ಕೆ ಬೇರೆ ಥರ ಪ್ರೊಸೀಜರೇ ಇದೆ. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ. ಇವಾಗ ಗೇರ್ ಬಗ್ಗೆ ತಿಳ್ಕೊಂಡ್ರಿ, ಬಟ್ ಗೇರ್ನ ಹಾಕೋದು ಹೇಗೆ, ಗೇರ್ ಪೊಸಿಷನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟು ಪೂರ್ತಿ ಕ್ಲಚ್ನ ತುಳ್ಕೊಬೇಕು. ನೀವು ಪೂರ್ತಿ ಕ್ಲಚ್ ತುಳ್ಕೊಂಡು ಇಲ್ಲಿ ಪೊಸಿಷನ್ ನಿಮಗೆ ಕಾಣ್ತಾ ಇರ್ಬೋದು, ಸೇಮ್ ಅದೇ ಪೊಸಿಷನಲ್ಲಿ ಇರುತ್ತೆ. ಬಟ್ ರಿವರ್ಸ್ ಗೇರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದು ಇದು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಫಾರ್ವರ್ಡ್ ಗೇರ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಕೂತಿರೋ ಜಾಗದಿಂದ ಎಡಗಡೆಗೆ ತಳ್ಳಿ ಮುಂದೆ ತಳ್ಳಿದ್ರೆ ಅದು ಫಸ್ಟ್ ಗೇರ್ಗೆ ಬರುತ್ತೆ. ಸೇಮ್ ಅದೇ ಪೊಸಿಷನಲ್ಲಿ ಹಿಂದೆ ಎಳೆದ್ರೆ ಸೆಕೆಂಡ್ ಗೇರ್ ಬರುತ್ತೆ. ಅಂದರೆ ಮಧ್ಯದಲ್ಲಿ ನ್ಯೂಟ್ರಲ್ ಇದ್ದೇ ಇರುತ್ತೆ, ಅದು ಆ ನ್ಯೂಟ್ರಲ್ಗೆ ಬಂದು ಮತ್ತೆ ಸೇಮ್ ಪೊಸಿಷನಲ್ಲೇ ಇರುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಗೇರ್ ಬಂದು ಸೇಮ್ ಪೊಸಿಷನಲ್ಲೇ ಎಡಗಡೆಗೆ ತಳ್ಳಿ ನಾವು ಗೇರನ್ನು ಹಾಕಬೇಕಾಗತ್ತೆ. ಮತ್ತು ಸೆಕೆಂಡ್ ಗೇರಿಂದ ಮುಂದೆ ತಳ್ಳಿದ್ರೆ ಅದು ಬಂದು ನ್ಯೂಟ್ರಲಲ್ಲಿರುತ್ತೆ. ನೀವು ಯಾವುದೇ ಗೇರಲ್ಲೂ ರಿಲೀಸ್ ಮಾಡಿದ್ರೆ, ನೀವು ಯಾವುದೇ ಗೇರಿಂದ ಅದನ್ನು ರಿಲೀಸ್ ಮಾಡಿದ್ರೂ ಅದು ನ್ಯೂಟ್ರಲ್ ಪೊಸಿಷನಲ್ಲಿ ಬಂದು ಥರ್ಡ್ ಮತ್ತು ಫೋರ್ತ್ ಗೇರ್ನಲ್ಲಿನೇ ಆ ಪೊಸಿಷನಲ್ಲೇ ಇರುತ್ತೆ. ನೀವು ಗಾಡಿ ನಿಲ್ಲಿಸಿದಾಗ ನ್ಯೂಟ್ರಲ್ ಇದ್ದೆ ಅಂತ ಹೇಳಿ ಮುಂದೆ ತಳ್ಳಿದ್ರೆ ಅದು ಥರ್ಡ್ ಗೇರ್ ಮತ್ತು ಫೋರ್ತ್ ಗೇರ್ ಪೊಸಿಷನಲ್ಲೇ ಬರುತ್ತೆ. ಇದು ಫಸ್ಟು ತಿಳ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಫಸ್ಟ್ ಗೇರ್ ಮತ್ತು ಸೆಕೆಂಡ್ ಗೇರ್ಗೆ ಹಾಕಬೇಕು ಅಂತ ಹೇಳಿದ್ರೆ ಎಡದಗಡೆಗೆ ಪೂರ್ತಿ ತಳ್ಳಿ ಮುಂದೆ ತಳ್ಳಿದ್ರೆ ಫಸ್ಟ್ ಗೇರ್, ಹಿಂದೆ ಎಳೆದ್ರೆ ಸೆಕೆಂಡ್ ಗೇರ್, ಮತ್ತು ನ್ಯೂಟ್ರಲ್ ಪೊಸಿಷನ್ಗೆ ಬರುತ್ತೆ. ಆ ಪೊಸಿಷನಿಂದ ಸ್ಟ್ರೈಟ್ ತಳ್ಳಿದ್ರೆ ಥರ್ಡ್ ಗೇರ್ ಬರುತ್ತೆ, ಮತ್ತು ಹಿಂದೆ ಎಳೆದ್ರೆ ಫೋರ್ತ್ ಗೇರ್ ಬರುತ್ತೆ, ಮತ್ತು ಫಿಫ್ತ್ ಗೇರ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನ್ಯೂಟ್ರಲ್ ಪೊಸಿಷನಲ್ಲಿ ಬರುತ್ತೆ. ಫೋರ್ತ್ ಗೇರಿಂದ ರಿಲೀಸ್ ಮಾಡಿದ್ರೆ ನ್ಯೂಟ್ರಲಲ್ಲಿ ಇರುತ್ತೆ. ನ್ಯೂಟ್ರಲ್ ಹೆಂಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ತುಂಬ ಪ್ಲೇ ಇರುತ್ತೆ ನ್ಯೂಟ್ರಲಲ್ಲಿ, ಆ ಕಡೆ ಈ ಕಡೆ ಎರಡೂ ಪ್ಲೇ ಆಗುತ್ತೆ. ಗೇರಿಗೆ ಬಿದ್ದಾಗ ಅಷ್ಟೊಂದು ಪ್ಲೇ ಇರಲ್ಲ. ಓಕೆ, ಫೋರ್ತ್ ಗೇರ್ ಆಯಿತು. ಮತ್ತು ಫಿಫ್ತ್ ಗೇರ್ ಬೇಕು ಅಂತ ಹೇಳಿದ್ರೆ ನಮ್ಮ ಎಡಗಾಲಿನ ಕಡೆಗೆ, ಅಂದರೆ ನಾರ್ಮಲಾಗಿ ಎಲ್ಲ ಗಾಡಿಗಳಲ್ಲೂ ಅದೇ ಲಾಸ್ಟ್ ಗೇರ್ ಇರುತ್ತೆ, ಪೂರ್ತಿ ನಮ್ಮ ಬಲಗಡೆಗೆ ಎಳ್ಕೊಂಡು ಮುಂದೆ ತಳ್ಳಿದ್ರೆ ಇದು ಫಿಫ್ತ್ ಗೇರ್ಗೆ ಬರುತ್ತೆ. ಓಕೆ, ಮತ್ತು ಇವಾಗ ಫಿಫ್ತ್ ಗೇರಿಂದ ಈಗ ನಾವು ರಿವರ್ಸ್ ಗೇರ್ಗೆ ಹಾಕಬೇಕು. ಫಿಫ್ತ್ ಗೇರ್ ಅಥವಾ ಯಾವುದೋ ಒಂದು ಗೇರಿಂದ ನಾವು ರಿವರ್ಸ್ ಗೇರ್ಗೆ ಹಾಕಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ಗಾಡಿಗಳಲ್ಲೂ ಯಾವ ಥರ ಇರುತ್ತೆ ಅಂತ ಅಂದರೆ, ಫಿಫ್ತಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಸಿಕ್ಸ್ತ್ ಗೇರ್ ಬಂದಿರುತ್ತೆ, ಅಂದರೆ ಇಲ್ಲಿ. ಬಟ್ ನಮ್ಮ ಈ ಟೊಯೋಟಾ ಇಟಿಯೋಸಲ್ಲಿ ಗೇರ್ ಸ್ವಲ್ಪ ಚೇಂಜ್ ಇದೆ ಅಂತ ಹೇಳಿದ್ದೆ. ಇದು ರಿವರ್ಸ್ ಗೇರ್ಗೆ ಯಾವ ಥರ ಹಾಕಬೇಕು ಅಂತ ಹೇಳಿದ್ರೆ, ಇದ್ರ ಕೆಳಗಡೆ ಒಂದು ಲಿಫ್ಟ್ ಬರುತ್ತೆ, ನಮಗೆ ಲಿಫ್ಟ್ ನಾಬ್ ಬರುತ್ತೆ. ಇದನ್ನು ಮೇಲ್ಗಡೆ ಪ್ರೆಸ್ ಮಾಡಿ ಪೂರ್ತಿ ಲೆಫ್ಟಿಗೆ ತಳ್ಳಿದ್ರೆ ಅದು ರಿವರ್ಸ್ ಗೇರ್ಗೆ ಹೋಗುತ್ತೆ. ಹಿಂಗೆ ಅಂದರೆ ಅದು ಫಸ್ಟ್ ಗೇರ್ಗೆ ಬೀಳಲ್ಲ. ಅದು ಇದು ಲಿಫ್ಟ್ ಮಾಡಿ ಈ ನಾಬನ್ನು ಲಿಫ್ಟ್ ಮಾಡಿ ಪೂರ್ತಿ ಎಡಗಡೆಗೆ ತಳ್ಳಿದ್ರೆ ಅದು ನಮ್ಮ ಗಾಡಿನಲ್ಲಿ ರಿವರ್ಸ್ ಗೇರ್ಗೆ ಬೀಳುತ್ತೆ. ನಾರ್ಮಲ್ ಎಲ್ಲ ಗಾಡಿಗಳಲ್ಲೂ ಆ ಥರ ಬರಲ್ಲ.
ಲೆಫ್ಟಿಗೆ ತಳ್ಳಿ ಮುಂದೆ ತಳ್ಳಿದ್ರೆ ಅದು ಫಸ್ಟ್ ಗಿಯರ್ಗೆ ಹೋಗುತ್ತೆ, ಸೆಕೆಂಡ್ ಗಿಯರ್ಗೆ ಹೋಗುತ್ತೆ. ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಗಾಡಿನಲ್ಲಿ ಏನಿರುತ್ತೆ ಅದನ್ನು ಈಗ ಆಪ್ರೇಟ್ ಮಾಡಬೇಕು ಎಲ್ಲನೂ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಮುಂದಿನ ವಿಡಿಯೋದಲ್ಲಿ ಗಾಡಿನ ಹೇಗೆ ಮೂವ್ ಮಾಡೋದು ಅಂತನ್ನೋದನ್ನು ಹೇಳ್ಕೊಡ್ತೀನಿ. ನಾರ್ಮಲ್ಲಾಗಿ ಸುಮಾರು ವೀಡಿಯೋಗಳನ್ನ ನಾನು ನೋಡಿದ್ದೀನಿ, 5 ನಿಮಿಷದಲ್ಲಿ ಡ್ರೈವಿಂಗ್ ಕಲಿಯಿರಿ, 10 ನಿಮಿಷದಲ್ಲಿ ಡ್ರೈವಿಂಗ್ ಕಲಿಯಿರಿ, ಅರ್ಧ ಗಂಟೆಯಲ್ಲಿ ಡ್ರೈವಿಂಗ್ ಕಲಿಯಬೋದು ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಗಾಡಿನಲ್ಲಿ ನಾವು ಕುತ್ಕೊಂಡಾಗ ಅದರಲ್ಲಿರೋ ಫೀಚರ್ಸ್ಗಳು, ಅದರಲ್ಲಿರೋ ಏನೇನು ಇರುತ್ತೆ, ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇ ಅರ್ಧ ಗಂಟೆ ಮೇಲೆ ಹೋಗುತ್ತೆ. 5 ನಿಮಿಷ 10 ನಿಮಿಷದಲ್ಲೆಲ್ಲ ಡ್ರೈವಿಂಗ್ ಕಲಿಯೋಕ್ಕಾಗಲ್ಲ. ಇದು ಒಂದು ಲಾಂಗ್ ಪ್ರೊಸೀಜರ್ ಇರುತ್ತೆ ಇದು. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋನ, ಆವಾಗಲೇ ಅರ್ಥ ಆಗೋದು ಈ ವಿಡಿಯೋನ. ಇನ್ನೊಂದು, ನೀವು ಒಂದು ಗಾಡಿನಲ್ಲಿ ನೀವು ಕಲಿಬೇಕು ಅಂತ ಅಂದ್ಕೊಂಡಿರೋ ಗಾಡಿನಲ್ಲಿ ಒಳಗಡೆ ಕೂತ್ಕೊಂಡು ನಾನೇನು ಹೇಳಿದ್ದೀನಿ ಅದನ್ನು ಪ್ರಾಕ್ಟಿಕಲ್ಲಾಗಿ ನೀವು ನೋಡ್ಕೊಳ್ಳಿ, ನಿಮಗೂ ವಿಡಿಯೋ ಅರ್ಥ ಆಗುತ್ತೆ. ಮಿಸ್ ಮಾಡದೆ ನೋಡ್ತಾಯಿರಿ ಡ್ರೈವಿಂಗ್ ದುನಿಯಾ.